ಪ್ಯಾಷನ್ ಅಂದ್ರೆ ಮೊದ್ಲಿಂದಾನು ಅವ್ನು ಹೇಳ್ತಾ ಇರೋದು ಫುಲ್ ಡೆಡಿಕೇಶನ್ ಫುಲ್ ಪ್ಯಾಷನ್ ಇದ್ರೇನೆ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗ್ಬೇಕು, ಇಲ್ಲ ಅಂದ್ರೆ ಬೇಡ. ಯಾಕೆಂತಂದ್ರೆ ಈಗ ಬೇಕಾದಷ್ಟು ಜನ ಸಿನಿಮಾ ಅಂದ್ರೆ ತುಂಬಾ ಈಸಿ ಅನ್ಕೊಂಡು ಬರ್ತಾರೆ. ಅದು ದಿಸ್ ಇಸ್ ದ ಟಫೆಸ್ಟ್ ಪ್ರೊಫೆಷನ್, ಒನ್ ಆಫ್ ದ ಟಫೆಸ್ಟ್ ಪ್ರೊಫೆಷನ್ಸ್. ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಎಲ್ಲರನ್ನೂ ರೆಸ್ಪೆಕ್ಟ್ ಕೊಟ್ಕೊಂಡು ಇದ್ರೇನೆ. ಬಟ್ ಅವನು ಅದೇ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅವನಿಗೆ ಗೊತ್ತಿದೆ ಅಂದ್ರೆ ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ಕಷ್ಟ ಪಡಬೇಕು, ಎಷ್ಟು ಒಂದು ಡೆಡಿಕೇಶನ್ ಫೋಕಸ್ ಸಿನ್ಸಿಯಾರಿಟಿ ಇರಬೇಕು ಅನ್ನೋದು ಅವ್ನಿಗೆ ಗೊತ್ತೇ ಇದೆ. ಮೊದಲು ಸ್ವಲ್ಪ ಅಂದ್ರೆ ಈ ಕಡೆ ಇಂಟ್ರೆಸ್ಟ್ ಇರಲಿಲ್ಲ, ನಾವೂ ಸ್ವಲ್ಪ ದೂರನೇ ಅವನ ಈ ಫಿಲ್ಮ್ ಅಟ್ಮಾಸ್ಫಿಯರ್ಗೆ ದೂರನೇ ಇಟ್ಟಿದ್ವಿ. ಯಾಕೆಂದ್ರೆ ಓದೋದು ಹಾಳಾಗಬಾರ್ದು, ಏನೇ ಇದ್ರೂ ಫಸ್ಟ್ ಅವನ ಎಡ್ಯುಕೇಷನ್ ಫಿನಿಶ್ ಆಗಬೇಕು, ಅದನ್ನ ನಂತರ ಅವನು ಏನೇ ಡಿಸಿಷನ್ ತಗೊಂಡ್ರು ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತಲೇ ನಾನು ಹೇಳ್ಕೊಂಡು ಬಂದೆ ಮೊದಲಿಂದಾನು. ಸೊ ಅವನು ಮಾಸ್ಟರ್ಸ್ ಎಲ್ಲ ಫಿನಿಶ್ ಮಾಡಿ ಆದಮೇಲೆ ಈ ಡಿಸಿಷನ್ನು ಅಭಿಷೇಕೇ ಹೇಳಿದ್ದು. ಆವಾಗ ನಾವು ಹೇಳಿದ್ವಿ ಸರಿ, ಅದಕ್ಕೆ ಒಂದಷ್ಟು ಫಿಟ್ನೆಸ್ ಆಗಬೇಕು, ಒಂದಷ್ಟು ವೆಯ್ಟ್ ಕಡಿಮೆ ಆಗಬೇಕು. ಆಮೇಲೆ ಈಗ ಸಿನಿಮಾ ಆ್ಯಕ್ಟಿಂಗ್ ಅನ್ನೋದು ಇಟ್ ಹ್ಯಾಸ್ ಟು ಕಮ್, ತುಂಬ ಅದು ಸಹಜವಾಗಿ ಬರಬೇಕು, ಅದನ್ನು ಒಂದು ಕಲಿಯೋ ಅಂಥ ವಿದ್ಯೆ ಅಲ್ಲ ಅದು ಅಂತ ನನ್ನ ಅಭಿಪ್ರಾಯ ಅದಕ್ಕೆ. ಬಟ್ ಒಂದಷ್ಟು ಟೆಕ್ನಿಕ್, ಒಂದಷ್ಟು ಕ್ರಾಫ್ಟ್ ಸ್ಕಿಲ್ಸ್ ಅನ್ನೋದು ಬೇಕೇ ಬೇಕು. ಅದನ್ನೆಲ್ಲ ಅವನು ಟ್ರೈನಿಂಗ್ ಆಗ್ತಾನೆ ಬಂದಿದ್ದಾನೆ, ಅದಿನ್ನೂ ಅವನು ಸಿನಿಮಾ ಮುಗಿಯೋವರೆಗೂ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಪ್ಲಸ್ ಒಂದಷ್ಟು ವರ್ಕ್ಶಾಪ್ಸನ್ನು ಮಾಡೋಕಿದ್ದೀವಿ. ಸೊ ಅದನ್ನೆಲ್ಲ ಆದಮೇಲೆ ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಆಮ್ ಶೋರ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಪಿಕ್ಚರ್ ಅನ್ನೋ ನಂಬಿಕೆ ನನಗಿದೆ. ಅಭಿ ಹೇಳ್ತಾರೆ ಅಮ್ಮ ಇಲ್ಲ ನಾನು ಕೆಲಸ ಮಾಡಿದ್ರೆ ಅಮ್ಮ ಒಪ್ಪಿಗೆ ಕೊಟ್ಟು ಮುಂದೆ ಮಾಡೋದು ಅಂತ ಇದ್ದರು. ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಗೆ ಏನು ಇಷ್ಟ ಆಯಿತು, ಯಾಕೆ ಸಿನಿಮಾ ಮಾಡಬೇಕು ನಿಮ್ಗೆ ಅನಿಸುತ್ತೆ? ಅಂದರೆ ಮೊದಲಿಂದಾನು ನಮಗೇನು ಅಂಬರೀಷ್ ಅವ್ರಿಗೂ ಅದೇ ಇತ್ತು, ನನಗೂ ಅದೇ ಇತ್ತು. ತುಂಬ ಅದು ಪಕ್ಕಾ ಮಸಾಲ ಅಲ್ಲದೆ ಎಮೋಷನಲ್ ಕನೆಕ್ಟು ಇರಬೇಕು, ಲವ್ ಸ್ಟೋರಿ ಇರಬೇಕು, ಆ ಒಂದು ಫ್ಯಾಮಿಲಿ ಎಲಿಮೆಂಟ್ಸ್ ಇರಬೇಕು, ಅದನ್ನೆಲ್ಲ ಮಿಕ್ಸ್ ಮಾಡಿರೋಂಥ ಎಲಿಮೆಂಟ್ಸ್ ಇರೋದಕ್ಕೆ ನಮಗೆ ಈ ಸ್ಟೋರಿ ಇಷ್ಟ ಆಯಿತು. ಸೊ ಸಿನಿಮಾದಲ್ಲಿ ನೀವು ಅಂಬಿ ಸರ್ ಏನಾದರೂ ಕಾಣಿಸ್ಕೊಳ್ತೀರಾ? ಇಲ್ಲ ಸರ್ ಇಲ್ಲ. ಓಕೆ, ಏನು ಸಜೆಷನ್ ಕೊಡ್ತೀರಾ, ಏನು ಹೇಳ್ತೀರಾ ಹೋಗಿ ಸಿನಿಮಾ ಲಾಂಚ್ ಆಗಿದೆ, ಏನು ವಿಶ್ ಮಾಡ್ತೀರಾ? ನಾನು ಹೇಳೋದೇನು ಅಂದರೆ ಸಿನಿಮಾದಲ್ಲಿ ಮೋರ್ ದೆನ್ ಟ್ಯಾಲೆಂಟ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ನವೀನ್.